ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 16:24-25 ವಾಕ್ಯ. ಬುಕ್ ಆಫ್ ಆ್ಯಕ್ಟ್ಸ್ chapter 16:24-25. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು. ನೋಡಿ, ಇಲ್ಲಿ ಈ ವಾಕ್ಯಗಳನ್ನು ನಾವು ನೋಡುವಾಗ ಪೌಲನನ್ನು ಸೀಲನನ್ನು ಅವರು ಸುವಾರ್ತೆಯನ್ನು ಸಾರುತ್ತಾ ಬಂದಾಗ ದೇವರ ಅಪ್ಪಣೆಯ ಮೇರೆಗೆ ಅವರು ಫಿಲಿಪ್ಪಿ ಎಂಬ ಒಂದು ಸ್ಥಳದಲ್ಲಿ ಅವರು ಪ್ರಾರ್ಥನೆ ಮಾಡುವುದಕ್ಕೆ ಹೋಗುತ್ತಾ ಇದ್ದಾಗ ಅಲ್ಲಿ ಅವರಿಗೆ ಸಮಸ್ಯೆಗಳು ಉಂಟಾಗುತ್ತಾ ಇರುತ್ತದೆ. ಅದನ್ನು ಅವರು ಗದರಿಸುವಾಗ ಸೈತಾನನ ಕೆಲಸವನ್ನು ಅವರು ಗದರಿಸುತ್ತಾ ಇದ್ದಾರೆ. ಅವರನ್ನು ಅಡ್ಡಿ ಮಾಡುವ ಕಾರ್ಯವನ್ನು ಗದರಿಸುವಾಗ ಅವರು ಎಲ್ಲರೂ ಇವರಿಗೆ ತಿರುಗಿ ಬಿದ್ದು ಇವರನ್ನು ಹಿಡಿದು ಇವರ ಬಟ್ಟೆಗಳನ್ನು ಹರಿದು ಇವರನ್ನು ಚೆನ್ನಾಗಿ ಹೊಡೆದು ಅದಾದ ಮೇಲೆ ಅವರನ್ನು ಸೆರೆಮನೆಗೆ ಹಾಕುತ್ತಾ ಇದ್ದಾರೆ. ಸೆರೆಯಲ್ಲಿ ಇರುವಾಗ ಪೌಲನು ಸೀಲನು ಏನು ಮಾಡಿದರು ನೋಡಿ. ಇಂತಹ ಸಂದರ್ಭ ಒಂದು ವೇಳೆ ನಮ್ಮದಾಗಿರಬಹುದು. ನೋಡಿ, ಹಲವಾರು ಸಮಸ್ಯೆಗಳು, ಹಲವಾರು ವಿಷಯಗಳು. ಮೊದಲನೆಯದಾಗಿ ಅವರಿಗೆ ಎದುರಾಗಿ ಜನರು ಮಾತನಾಡಿ ಕಾರ್ಯಗಳನ್ನು ಮಾಡಿದರು. ಎರಡನೆಯದಾಗಿ ಅವರನ್ನು ಚೆನ್ನಾಗಿ ಹೊಡೆದರು. ಮೂರನೆಯದಾಗಿ ಅವರನ್ನು ಸೆರೆಮನೆ ಒಳಗಡೆ ಭದ್ರವಾಗಿ ಒಳಗಡೆ ಇಟ್ಟು ಅವರ ಕೈ ಕಾಲುಗಳನ್ನು ಕಟ್ಟಿ ಅವರು ತಪ್ಪಿಸಲಾರದಷ್ಟು ರೀತಿಯಲ್ಲಿ, ಅಂದರೆ ಅವರು ಎಸ್ಕೇಪ್ ಆಗಬಾರ್ದು ಅಂತ ಅವ್ರನ್ನ ಒಳಗಡೆ ಇಟ್ಟು ಭದ್ರವಾಗಿ ಮುಚ್ಚಿ ಅವರನ್ನ ಸೆರೆಮನೆಯಲ್ಲಿ ಹಾಕುತ್ತಾ ಇದ್ದಾರೆ. ಹಲ್ಲೆಲೂಯ. ಪರಿಸ್ಥಿತಿ ಇಂತಹ ಮೋಸವಾಗಿದೆ, ಅಂದರೆ ತಪ್ಪಿಸಿಕೊಳ್ಳುವ ಯಾವ ದಾರಿ ಇರಲಿಲ್ಲ. ಬೆಳಿಗ್ಗೆ ಆದರೆ ಅವರಿಗೆ ಏನು ಗತಿಯಾಗುತ್ತಾ ಇತ್ತು, ಅವರಿಗೆ ಏನು ಅವರಿಗೆ ಒಂದು ನ್ಯಾಯ ತೀರ್ಪು ಆಗುತ್ತಾ ಇತ್ತು, ಅವರನ್ನು ಏನು ಮಾಡುತ್ತಾ ಇದ್ದರು ಯಾರಿಗೂ ಗೊತ್ತಿಲ್ಲ. ಆದರೆ ಅಂತಹ ಪರಿಸ್ಥಿತಿ ದ ಲಾಸ್ಟ್, ಅಂದರೆ ಆ ರಾತ್ರಿಯಲ್ಲಿ ಪೌಲನು ಸೀಲನು ಏನು ಮಾಡಿದರು. ಈ ವರ್ಷದ ಕೊನೆ ದಿನಗಳಲ್ಲಿ ಇರುವ ನಾವು ನೀವು ಮಾಡಬೇಕಾದ ಕಾರ್ಯಗಳು ಏನು, ಏನು ಮಾಡಿದರೆ ನಾವು ತಪ್ಪಿಸಿಕೊಳ್ಳಬಹುದು, ಅದ್ಭುತ ಕಾರ್ಯಗಳು ನೋಡಬಹುದು. ದೇವರು ಭೂಕಂಪವನ್ನು ಉಂಟು ಮಾಡಿ ಪೌಲನು ಸೀಲನನ್ನು ಬಿಡಿಸಿದರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಅವರು ಅವರನ್ನು ಹೊಡೆದರು, ಕಾವಲಿಟ್ಟರು, ಕೈಕಾಲನ್ನು ಕಟ್ಟಿದರು, ಸೆರೆ ಮನೆ ಒಳಗಡೆ ಇಟ್ಟಿದ್ದರು ಭದ್ರವಾಗಿ. ಆದರೆ ದೇವರು ಏನು ಮಾಡಿದರು? ಹಲ್ಲೆಲೂಯ. ಪೌಲನು ಸೀಲನು ಆ ಮಧ್ಯರಾತ್ರಿಯಲ್ಲಿ ಸುಮ್ಮನೆ ಕೂತುಕೊಳ್ಳಲಿಲ್ಲ. ದೇ ವರ್ ನಾಟ್ ಕ್ವಾಯಟ್. ಇವತ್ತು ನಾವು ಕೂಡ ಈ ವರ್ಷದ ಕೊನೆ ದಿವಸಗಳಿಗೆ ಬಂದಿದ್ದೇವೆ ಅಲ್ಲ. 12 ತಿಂಗಳು ಏನೂ ಆಗಲಿಲ್ಲ, ನಾನು ಏನು ನೋಡಲಿಲ್ಲ, ದಾರಿ ಇಲ್ಲ ಎಂಬುದಾಗಿ ನಾವು ಸುಮ್ಮನೆ ಕುಳಿತುಕೊಳ್ಳದೆ ನಾವು ಬಾಯಿ ತೆರೆದು ಹಾಡು ಹಾಡಿ ಸ್ತುತಿಸಿ ಆರಾಧಿಸಿ ಪ್ರಾರ್ಥನೆ ಮಾಡುವಾಗ, ಹಲ್ಲೆಲೂಯ, ಮಧ್ಯರಾತ್ರಿಯ ವೇಳೆ, ರಾತ್ರಿಯ ವೇಳೆ ಅಲ್ಲಿ ನೋವು, ಸಂಕಟ, ಯಾವ ಮಾರ್ಗ ಇಲ್ಲ. ದೇ ನೆವರ್ ನ್ಯೂ, ದೇ ಡೋಂಟ್ ನೋ ದ ಫ್ಯೂಚರ್. ನಮಗೆ ಫ್ಯೂಚರ್ ಏನು, ಹೊಸ ವರ್ಷ ಏನು, ಹೊಸ ನಮಗೆ ಭವಿಷ್ಯದಲ್ಲಿ ಏನಿದೆ, ಹೊಸ ವರ್ಷದಲ್ಲಿ ಏನಿದೆ, ಏನೂ ಗೊತ್ತಿಲ್ಲ. ಆದರೆ ನಾವು ಮಾಡಬೇಕಾದದನ್ನು ಮಾಡುವಾಗ ದೇವರು ಅಸ್ಥಿವಾರಗಳನ್ನು ಕೂಡ ಒಡೆದು, ಹಲ್ಲೆಲೂಯ, ಕಟ್ಟುಗಳನ್ನು ಬಿಚ್ಚಿ ನಮ್ಮನ್ನು ಹೊರಗಡೆ ತರುವ ದೇವರಾಗಿದ್ದಾರೆ. ಹಲ್ಲೆಲೂಯ. ನಮಗೆ ಜಯ ಕೊಡುವ ದೇವರು, ಮಾರ್ಗ ತೆರೆಯುವ ದೇವರು, ಸೇವೆ ಮುಂದುವರಿಯುವಂತೆ ಮಾಡುವ ದೇವರು. ಪೌಲನು ಸೀಲನ ಆ ಜೀವನ ಅಥವಾ ಅವರ ಸೇವೆ ಕೊನೆ ಎಂಬುದಾಗಿ ಎಲ್ಲರೂ ಅಂದುಕೊಂಡರೂ ಕೂಡ ದೇವರು ಮಧ್ಯರಾತ್ರಿಯಲ್ಲಿ ಆ ಕಡೆ ಗಳಿಗೆಗಳಲ್ಲಿ, ದಿ ಎಂಡ್ ಅವರ್ಸ್, ಹಲ್ಲೆಲೂಯ, ದ ನೈಟ್ ಅವರ್ಸಲ್ಲಿ, ಕತ್ತಲು ಕತ್ತಲು ಕತ್ತಲು, ಇವತ್ತು ಕತ್ತಲು ಇರಬಹುದು, ಪರವಾಗಿಲ್ಲ, ನಾವು ಸ್ತುತಿಸುವಾಗ, ಓ ಪ್ರಾರ್ಥನೆ ಮಾಡುವಾಗ, ಹಾಡುವಾಗ, ಓ ಹಲ್ಲೆಲೂಯ, ದೇವರು ಭೂಕಂಪವನ್ನು ಕಳಿಸುತ್ತಾರೆ ನಿನಗಾಗಿ, ನನಗಾಗಿ. ಅಸ್ಥಿವಾರಗಳು ಒಡೆದು ಹೋಗುತ್ತದೆ, ಬಾಗಿಲುಗಳು ತೆರೆಯಲ್ಪಡುತ್ತದೆ, ಕಟ್ಟುಗಳು, ಕಬ್ಬಿಣದ ಬೇಡಿಗಳು ಬಿಚ್ಚಿ ಹೋಗುತ್ತದೆ, ತಡೆಗಳು ಮುರಿಯಲ್ಪಡುತ್ತದೆ. ನಮ್ಮ ಆಶೀರ್ವಾದದ ತಡೆಗಳು, ನಮ್ಮ ಪ್ರಯಾಣದ ತಡೆಗಳು, ಸೇವೆಗೆ ಬರುವ ತಡೆಗಳು ಮುರಿಯಲ್ಪಡುತ್ತದೆ. ಗಾಡ್ ಕ್ಯಾನ್ ಬ್ರೇಕ್ ಡ್ಯೂರಿಂಗ್ ದ ನೈಟ್. ಹಲ್ಲೆಲೂಯ. ಅದನ್ನು ಮಾಡುವಾಗ ಅವರು ಬಿಡುಗಡೆ ಆದರು. ಅಲ್ಲಿ ಒಂದು ದೊಡ್ಡ ರಕ್ಷಣೆಯ ಕಾರ್ಯ, ದೀಕ್ಷಾ ಸ್ನಾನದ ಕಾರ್ಯ ನಡೆಯುತ್ತಾ ಇದೆ, ಸೇವೆ ನಡೆಯುತ್ತಾ ಇದೆ, ಸುವಾರ್ತೆ ಸಾರಲ್ಪಡುತ್ತಾ ಇದೆ, ಜನರು ರಕ್ಷಣೆ ಹೊಂದುತ್ತಾ ಇದ್ದಾರೆ. ಎಂಥ ಅದ್ಭುತವಾದ ರೀತಿಯಲ್ಲಿ ದೇವರು ಪರಿಸ್ಥಿತಿಗಳನ್ನು ಬದಲಿ ಮಾಡಿದರು. ಹಲ್ಲೆಲೂಯ. ಈವನ್ ಇನ್ ದ ಲಾಸ್ಟ್ ಮಿನಿಟ್, ಕೊನೆಗಳಿಗೆ, ಕೊನೆ ದಿನ ಎಂಬುದಾಗಿ ನಾವು ಸುಮ್ಮನೆ ಇರದೆ, ಓ ಡೇಟ್ ಆಗಿ ಹೋಯಿತು, ಕೊನೆ ಡೇಟು,
ಕೊನೆಯ ಒಂದು ದಿನ ಮುಗಿದು ಹೋಯಿತು, ಇನ್ನು ಮೇಲೆ ಯಾವ ಚಾನ್ಸ್ ಇಲ್ಲ ಎಂಬುದಾಗಿ ಕುಳಿತುಕೊಳ್ಳಬೇಡ್ರಿ, ಅಸಡ್ಡೆಯಾಗಿರಬೇಡ್ರಿ, ನಿರ್ಲಕ್ಷ್ಯ ಮಾಡಬೇಡ್ರಿ. ಅಲ್ಲೇ ಲೂಯ ಪೌಲನು ಸೀಲನು ಬೇಕಾಗಿದ್ದರೆ ಸುಮ್ಮನೆ ಕುಳಿತಿರಬಹುದಾಗಿತ್ತು. ಅಲ್ಲೆಲುಯ್ಯ ಹಿ ವಾಸ್ ಆಲ್ರೆಡಿ ಅಲ್ಲೆಲುಯ್ಯ ಅವನು ಒಂದು ಒಳ್ಳೆಯ ಸೇವೆ ಮಾಡುತ್ತಾ ಇದ್ದರು. ಆದರೆ ಇಲ್ಲ, ಅಲ್ಲೆಲುಯ್ಯ ಬಿಟ್ಟು ಕೊಡಲಿಲ್ಲ, ಆ ನೋವು ಆ ಒಂದು ವಿರೋಧ ಅದಕ್ಕೆ ಒಳಪಡಲಿಲ್ಲ. ದೇವರ ನಾಮವನ್ನು ಸ್ತುತಿಸಿ ಹಾಡಿ ಪ್ರಾರ್ಥನೆ ಮಾಡಿದಾಗ ಓ ಕಟ್ಟುಗಳು ಬಿಚ್ಚಲ್ಪಟ್ಟಿತ್ತು, ಭೂಕಂಪ ಉಂಟಾಯಿತು, ಸೆರೆಮನೆ ಒಡೆದು ಹೋಯಿತು. ಅಲ್ಲೆಲುಯ್ಯ ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅವ್ರನ್ನ ಒಳದಲ್ಲಿ ಭದ್ರವಾಗಿಟ್ಟಿದ್ದ ಆ ಭದ್ರತೆಯ ಆ ಒಂದು ಗೋಡೆ ಬಿದ್ದು ಹೋಯಿತು. ಅವರು ಹೊರಗಡೆ ಬಂದರು ಸುಲಭವಾಗಿ. ಅಲ್ಲೆಲುಯ್ಯ ಬೆಳಗಿನ ಜಾವದಲ್ಲಿ ಅವರು ಹೊರಗಡೆ ಇದ್ದರು. ಅಲ್ಲೆಲುಯ್ಯ ಅವರನ್ನು ಒಂದು ರಾತ್ರಿ ಕೂಡ ದೇವರಲ್ಲಿ ಇರಲಿಕ್ಕೆ ಬಿಡಲಿಲ್ಲ, ಆ ಸೆರೆ ಮನೆ ಒಳಗಡೆ ಇರುವುದಕ್ಕೆ ದೇವರು ಬಿಡಲಿಲ್ಲ. ಅವರು ಸ್ತುತಿಸಿದಾಗ ಸೆರೆ ಒಡೆದು ಹೋಯಿತು, ಗುಲಾಮತನ ಒಡೆದು ಹೋಯಿತು. ಇವತ್ತು ಕೂಡ ಅದನ್ನು ಒಡೆಯುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಪೌಲನಿಗೆ ಮಾಡಿದ ಕಾರ್ಯ ನಮಗೂ ಮಾಡಲು ಶಕ್ತರಾಗಿದ್ದಾರೆ. ನಾವು ಸ್ತುತಿಸೋಣ, ಆರ್ಭಟ್ಟಿಸೋಣ. ಓ ರಾತ್ರಿ ಹೊದ್ದು ಎದ್ದು ನಿಂತು ಎದ್ದು ಪ್ರಾರ್ಥನೆ ಮಾಡೋಣ, ಕೊಂಡಾಡೋಣ, ಸ್ತುತಿಸೋಣ, ಆರ್ಭಟ್ಟಿಸೋಣ. ಕಟ್ಟುಗಳು ಮುರಿಯಲ್ಪಡಲಿ, ಈಗಲೇ ಬಂಧನಗಳು ಬಿಚ್ಚಲ್ಪಡಲಿ, ಸೆರೆ ವಾಸಗಳು ಮುಗಿದು ಹೋಗಲಿ. ಓ ಹಾಲೆಲುಯ್ಯ, ಎಲ್ಲ ಬೇಡಿಗಳು ಸರಪಣಿಗಳು ಬಿಚ್ಚಿ ಬೀಳಲಿ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಅಪ್ಪ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಪ್ರಿಯ ಸ್ನೇಹಿತರೇ, ಪೌಲನು ಸೀಲನು ಮಾಡಿದ ಕಾರ್ಯವನ್ನು ನೋಡ್ರಿ. ಅಲ್ಲೆಲುಯ್ಯ, ಮಧ್ಯರಾತ್ರಿ ಆಗಿರ್ಬೋದು, ಕತ್ತಲಾದ ಒಂದು ಸಂದರ್ಭ, ನೋವು ಹೊಡೆಯಲ್ಪಟ್ಟು ಅವಮಾನಪಟ್ಟು ಕಟ್ಟಲ್ಪಟ್ಟು ಇದ್ದ ಅವರು ಬಾಯಿ ತೆರೆದು ಪ್ರಾರ್ಥನೆ ಮಾಡಿ ಸ್ತುತಿಸಿದಾಗ ಅಲ್ಲಿ ಎಲ್ಲ ಚೇಂಜ್ ಆಯಿತು. ಅಲ್ಲೆಲುಯ್ಯ, ಇವತ್ತು ಅದೇ ಚೇಂಜ್, ಅದೇ ಬಿಡುಗಡೆ, ಅದೇ ತಿರುವನ್ನು ದೇವರು ನಿಮಗೂ ಕೊಡುತ್ತಾರೆ. ಸುಮ್ಮನೆ ಕುಳಿತುಕೊಳ್ಳದೆ ಎದ್ದೊಳ್ಳೋಣ. ಅಲ್ಲೆಲುಯ್ಯ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.